ಹಿರಣ್ಯಾಕ್ಷ ತಾನು ಕೈಯಲ್ಲಿ ಗದೆಯನ್ನು ಹಿಡಿದು ಬರುವಂತಹ ಸಂದರ್ಭ. ನಾರದರ ಮುಂಭಾಗದಲ್ಲಿ ಬರ್ತಾ ಇದ್ದಾರೆ. ನಾರದ ಕೇಳ್ತಾ ಇದ್ದಾನೆ, ಹಿರಣ್ಯಾಕ್ಷ ಏನು ನಾರದ, ಏನು ನಾರದ? ಹಿರಣ್ಯಾಕ್ಷನಿಗೆ ನಾರದನ್ನ ಕಂಡ್ರೆ ಮರ್ಯಾದೆ ಕೊಡಬೇಕು ಅನ್ನೋ ಭಾವನೆಯೂ ಇಲ್ಲವಲ್ಲಪ್ಪ. ದಾನವರು ನಾನು ನಾನೆಂದು ಮೆರೆಯುತ್ತಿದ್ದಾರಲ್ಲ ಪರಮಾತ್ಮ. ಆ ಹಿರಣ್ಯಾಕ್ಷ ಈ ರೀತಿಯಾಗಿ ಕೋಪಗೊಂಡು ಕೈಯಲ್ಲಿ ಕತೆ ಹಿಡಿದು ದುರಾವೇಶದಿಂದ ದುರದುರದರನ್ನು ಹೊರಡ್ತಾ ಇದ್ದೀನಿ. ಎಲ್ಲಿಗೆ ನಾರದ? ಸಕಲ ದೇವಾನುದೇವತೆಗಳೆಲ್ಲರೂ ಕೂಡ ಈ ರಾಕ್ಷಸರೆಂದರೆ ಅಸಡ್ಡೆ ಎಂದುಕೊಂಡಿದ್ದಾರೆ. ಹೌದು ಹೌದು ಹೌದು, ನಿಜ ನಿಜ ನಿಜ. ಸಕಲ ದೇವಾನುದೇವತೆಗಳನ್ನೆಲ್ಲ ನನ್ನ ಅಣ್ಣನಾದ ಹಿರಣ್ಯಕಶ್ಯಪನ ಪಾದದ ಅಡಿಗಳನ್ನಾಗಿ ಮಾಡಬೇಕು. ಹೌದು ಹೌದು, ಮಾಡಬೇಕು ಮಾಡಬೇಕು. ಹಾಗಾಗಿ ನಾನು ದೇವಲೋಕಕ್ಕೆ ಹರಿಯ ವಿರುದ್ಧವಾಗಿ ಯುದ್ಧವನ್ನ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೀನಿ. ಬಲ 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 ಬಲ, ಬಾಪು ಬಾಪು ಬಾಪು. ನಿಜ ಹಿರಣ್ಯಾಕ್ಷ, ನಿನ್ನಂತ ವೀರನಲ್ಲದೆ ಹರಿಯ ಜೊತೆ ಯುದ್ಧ ಮಾಡುವಂತ ಯಾರಿದ್ದಾರೆ ಈ ಜಗತ್ತಿನೊಳಗೆ? ಆದರೆ ಏನು ಗುರುಗಳೇ, ಆದ್ರೆ ನೋಡಿ, ಎಲ್ಲಿ ಆದರೆ ಅನ್ನೋ ಶಬ್ದ ಬರುತ್ತದೋ ಅಲ್ಲಿ ಕೆಲಸ ಆಗೋದಿಲ್ಲ ಅಂತ. ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ. ಏನ್ರಿ, ನಿಮ್ಮ ಮನೆ ಪಕ್ಕದವರು ಒಂದು 50,000 ದುಡ್ಡು ಕೇಳಿದ್ದಾರೆ, ಕೊಡ್ಬೋದಾ? ಕೊಡ್ಬೋದು 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 ಕೊಡ್ಬೋದು. ಬಾಳೆ ಒಳ್ಳೆ ಹುಡುಗ, ಬಾಳೆ ಒಳ್ಳೆ ಹುಡುಗ. 60,000-70,000 ಸಂಬಳ ಬರ್ತಾ ಇದೆ. ಆದ್ರೆ ಏನ್ರಿ, ಆದ್ರೆ ಹೋದ ತಿಂಗಳು ನಾನು 20,000 ಕೊಟ್ಟು ಇನ್ನೂ ಅಸಲು ಬಡ್ಡಿ ಎರಡು ಬಂದಿಲ್ಲ. ನೀವು ಬೇಕಾದ್ರೂ ಕೊಡ್ಬೋದು. ಹಿಂಗಂದ್ರೆ ಎಲ್ಲಪ್ಪ ಕೊಟ್ಟನವನು? ಎಲ್ಲಿ ಆದರೆ ಅನ್ನೋ ಶಬ್ದ ಬರ್ತದೋ ಅಲ್ಲಿನ ಕೆಲಸ ಆಗೋದಿಲ್ಲ ಅಂತ. ಏನ್ರಿ, ಮನೆ ಪಕ್ಕದವರು ಹುಡುಗಿ ನೋಡ್ಕೊಂಡು ಹೋಗಿದ್ದಾರೆ, ನಮ್ಮ ಮಗಳನ್ನ ಕೊಡ್ಬೋದು? ಕೊಡ್ಬೋದು ಕೊಡ್ಬೋದು, ಏನ್ ತೊಂದ್ರೆ ಇಲ್ಲ. ಹುಡುಗ ಕಟ್ಮಾಸ್ದಾಗ ಅವನೇ ಒಳ್ಳೆ ಸಂಬಳ. ಆದ್ರೆ ಏನಾದ್ರೆ ಸ್ವಂತ ಬುದ್ಧಿ ಇಲ್ಲ, ಇನ್ನೊಬ್ರು ಕೇಳಿದ್ರು ತಿದ್ಕೊಳ್ಳಲ್ಲ. ಕೊಟ್ರು ಕೊಟ್ ನೋಡಿ, ಇನ್ನೆಲ್ಲಿ ಕೊಟ್ಟ ನೀ ಪುಣ್ಯಾತ್ಮ? ಹುಡುಗಿ ಸುದ್ದಿನೇ ಅಂತಲ್ಲ ಗಂಡತ್ರ. ಹಾಗಾಗಿ ಆದ್ರೆ ಏನು, ಹರಿಗೆ ಕೋಪವೇ ಇಲ್ಲವಲ್ಲೋ, ಕೋಪವೇ ಇಲ್ಲವಲ್ಲೋ ಹಿರಣ್ಯಾಕ್ಷ. ಅವನಿಗೂ ಕೋಪ ಬಂದು ನೀನು ಕೋಪದಿಂದ ಇಬ್ರು ಎಡೆಮುರಿಯನ್ನ ಕಟ್ಟಿ ಹಲ್ಲನ್ನ ಮಸಿದು ಯುದ್ಧ ಮಾಡಿದ್ರೆ ಆಹ, ಯುದ್ಧ ನೋಡೋದೊಂದು ರಸದೌತಣ. ಅವನಿಗೆ ದೊಡ್ಡವರು ಹೇಳ್ತಾರೆ, ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣ ಶುಭಾಂಗ ಮೇಘವರ್ಣ ಶುಭಾಂಗ ಶುಭಾಂಗ ಶಾಂತಾಕಾರನವ. ಅವನಿಗೆ ಭ್ರಾಂತಿಯೇ ಬರೋದಿಲ್ಲ. ಸಾಗರದಲ್ಲಿ ಕ್ಷೀರ ಸಾಗರದ ಮೇಲೆ ಏಳು ಗಡೆಯ ಆದಿಶೇಷನ ಮೇಲೆ ಮಲಗಿದ್ರು ಸ್ವಾಮಿಗೆ ಶಾಂತಿಯೇ ಯಾವಾಗ್ಲೂ. ಅವನಿಗೆ ಕೋಪ ಬರಬೇಕು. ಹಿರಣ್ಯಾಕ್ಷ ಕೇಳ್ತಾ ಇದ್ದಾನೆ, ನಾರದರೇ, ಅವನಿಗೆ ಕೋಪ ಬರಬೇಕು ಅಂದ್ರೆ ನಾನು ಏನ್ ಮಾಡ್ಲಿ? ನೀನು ಒಂದು ಕೆಲಸ ಮಾಡು, ಅವನ ಕೋಪ ಬರಬೇಕು ಅಂದ್ರೆ. ನಾರದರು ಬುದ್ಧಿವಂತರಾಗಿ, ಹಿರಣ್ಯಾಕ್ಷ ನಿನಗೆ ಯಾರನ್ನು ಕಂಡ್ರೆ ಬಹಳ ಪ್ರೀತಿ? ನನಗೆ ಸತ್ಯಕ್ಕೆ ನಿಮ್ಮನ್ನು ಕಂಡ್ರೆ ಪ್ರೀತಿ. ಇರ್ಲಿ ಇರ್ಲಿ, ನನ್ನನ್ನು ಬಿಟ್ರೆ ನಮ್ಮಣ್ಣ ಹಿರಣ್ಯಕಶ್ಯಪು, ಹೌದು ಹೌದು, ಅವರನ್ನು ಬಿಟ್ರೆ ನನ್ನತ್ತಿಗೆ ಖಯಾದು, ಅದು ಬಲ ಬಲ ಬಲ. ಅವಳನ್ನು ಬಿಟ್ರೆ ನನ್ನ ತಾಯಿ ದಿತಿ ಕಶ್ಯಪ. ಅವರೆಲ್ಲರನ್ನ ಬಿಟ್ರೆ ನನ್ನ ಹೆಂಡತಿ, ಹಿರಣ್ಯಾಕ್ಷನ ಹೆಂಡತಿ ವೃಷಭಾನು. ನನ್ನ ಮಡದಿ ವೃಷಭಾನುವನ್ನ ಕಂಡರೆ ನನಗೆ ಪರಮ ಪವಿತ್ರವಾಗಿ ಪರಮ ಪ್ರಿಯ. ಹಾಗಾದರೆ ನಿನ್ನ ಹೆಂಡತಿಯ ಸೀರೆಗೆ ಯಾರಾದರೂ ಕೈ ಹಾಕಿದರೆ ನಾರದ, ಯಾರವನು ನನ್ನ ಮಡದಿಯ ಸೀರೆಗೆ ಕೈ ಹಾಕಿದವನು? ಅವನಿಂದ್ರನಾಗಲಿ ಚಂದ್ರನಾಗಲಿ ಭುವನ ಬ್ರಹ್ಮಾಂಡ ನಾಯಕನೇ ಎಂದೇ ಸರಿ. ನನ್ನ ಮಡದಿಯಾದರೂ ಶತಮಾನನ ಸೀರೆಗೆ ಕೈ ಹಾಕಿದ ಕೈಯನ್ನು ಕತ್ತರಿಸದೆ ಹೋದರೆ ಇನ್ನು ಯಾರು ಸೀರೆ ಕೈ ಹಾಕ್ಲಿಲ್ಲ, ಹಾಕಿದ್ರೆ ಅಂದೆ ಅಷ್ಟೇ. ನೋಡ್ದ, ನಿನ್ನ ಹೆಂಡತಿ ಸೀರೆಯನ್ನು ಹಿಡಿದು ಎಳೆದರೆ ಎಂದದಕ್ಕೆ ನಿನಗಿಷ್ಟು ಕೋಪ ಬಂತು. ಹಾಗೆ ಹಾಗೆ ಶ್ರೀಮನ್ನಾರಾಯಣನ ಹೆಂಡತಿಯ ಸೀರೆಯನ್ನು ಹಿಡಿದು ಒಂದು ಬಾರಿ ಹೇಳಿ, ನಿನಗೂ ಕೋಪ ಬಂದ ಹಾಗೆ ಅವನಿಗೂ ಕೋಪ ಬರ್ತದೆ. ಆಗ ಅವನ ಜೊತೆ ಯುದ್ಧಕ್ಕೆ ಬರ್ತಾನೆ.
ನಿಮ್ಮಿಬ್ರು ಯುದ್ಧ ನೋಡಕ್ ನಾವೆಲ್ಲ ಸೇರ್ಕೊಳ್ತೀವಿ. ಬಲ 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 ನಾರದರ. ಸಂಸಾರಿಗಳಾಗದೆ ಹೋದ್ರು ಸಂಸಾರಿಯ ಒಳಗುಟ್ಟುಗಳನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಬಲ ಬಲ ಬಲ, ಈಗೇನು ಅವನ ಹೆಂಡತಿಯನ್ನು ಹಿಡಿಬೇಕಲ್ಲ, ಎಲ್ಲಿದ್ದಾಳೆ? ನಾರದರಂದ್ರು, ಒಬ್ಬಳು ಶ್ರೀದೇವಿ ಯಾವಾಗ್ಲೂ ಜೊತೆಯಲ್ಲೇ ಇರ್ತಾಳೆ, ಇನ್ನೊಬ್ಳು ಅದನಾಡು ಭೂದೇವಿ. ಅದನೋಡು ಭೂದೇವಿ, ಆ ಭೂದೇವಿಯನ್ನು ಹಿಡಿ ಎಂದರು. ನಾರದ ಭೂದೇವಿಯನ್ನು ತೋರಿಸಿಕೊಟ್ಟೆಯಲ್ಲ, ಬಲ 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 ಎಂದು ತಾನು ಕೈಯಲ್ಲಿ ಗದಾ ಆಯುಧವನ್ನು ಹಿಡಿದು ಹೆಂಗಣ್ಣನ ಕಾರುತ್ತ ದಡ ದಡನೆ ಬರುತ್ತಿದ್ದನು. ಹಿರಣ್ಯಾಕ್ಷ ಭೂದೇವಿ, ಓಡಿ ಬರುತ್ತಿದ್ದನು ಹಿರಣ್ಯಾಕ್ಷ ಭೂದೇವಿಯನ್ನು ಸೆರೆ ಹಿಡಿಯಲಿಕ್ಕೆ. ಬಂದನಾಗ ಹಿರಣ್ಯಾಕ್ಷ, ಬಂದನಾಗ ಹಿರಣ್ಯಾಕ್ಷ, ಬಂದನಾಗ ಹಿರಣ್ಯಾಕ್ಷ. ಇಲ್ಲಿ ಭೂದೇವಿ ಭೂದೇವಿ ಭೂದೇವಿಯನ್ನು ಹಿಡಿಯುತ್ತಾ ಇದ್ದಾನೆ. ಸ್ವಾಮಿ ಸ್ವಾಮಿ, ಭೂದೇವಿಯನ್ನು ಕರೆದುಕೊಂಡು ಆ ಹಿರಣ್ಯಾಕ್ಷ, ಯಾರಿಲ್ಲದೆ ಇರುವ ಪಾತಾಳ ಲೋಕಕ್ಕೆ ಭದ್ರವಾಗಿ ಬಚ್ಚಿಟ್ಟು ಬಿಟ್ಟಿದ್ದಾನೆ. ಭೂದೇವಿ ಹಿರಣ್ಯಾಕ್ಷನ ಬಂಧನಕ್ಕೊಳಗಾಗಿರುವ ಸಂದರ್ಭ ಕಣ್ಣೀರು ನೆಡ್ತಾ ಇದ್ದಾಳೆ. ನಾಥ ಭೂದೇವಿ, ನಿನ್ನ ನಡೆಯಲು ಬರುವನಲ್ಲ ನಿನ್ನ ಗಂಡನಾದ ಹರಿ, ದಾನವರ ಕುಲ ವೈರಿ. ಆತನ ನಡೆದು ಗಾಳಿಗೆ ಸಿಕ್ಕ ತಲೆಕರೆಗಳಂತೆ ತೂರಿ, ಇನ್ನು ಆ ಹರಿ ಜಗತ್ತಿನೊಳಗಿಲ್ಲ ಎನ್ನಿಸಿ ಬಿಡುತ್ತೀನಿ. ಹಾಗೆ ಮಾಡ್ತೀನಿ ಹೇಳಿದ್ರೆ ಹರಿ ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ ಎನ್ನುವೇ ಪೊರೆಯೋ ಮುರಾರಿ, ಹರಿ ಹರಿ ಎನ್ನುವೇ ಪೊರೆಯೋ ಮುರಾರಿ. ತಂದೆಯೋ ನೀನಯ್ಯ ತಾಯಿಯೋ ನೀನಯ್ಯ, ಶ್ರೀಹರಿ. ತಂದೆಯೋ ನೀನಯ್ಯ ನನ್ನ ತಾಯಿಯೋ ನೀನಯ್ಯ, ಮಡದಿ ಭೂದೇವಿಯ ರಕ್ಷಕನು ನೀನಯ್ಯ, ಮಡದಿ ಭೂದೇವಿಯ ರಕ್ಷಕ ನೀನಯ್ಯ. ಹರಿ ಹರಿ ಎನ್ನುವೇ ಮೊರೆ ಕೇಳೋ ಮಾಧವ, ಹರಿ 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 ಹರಿ. ಹರಿ ಶ್ರೀಮನ್ನಾರಾಯಣ ನಾರಾಯಣ. ಭೂದೇವಿ ಪಾತಾಳದಲ್ಲಿ ಕಣ್ಣೀರನ್ನು ಸುರಿಸುತ್ತಿರುವ ಎಲ್ಲ ದೇವಾನುದೇವತೆಗಳು ಸ್ವಾಮಿಯನ್ನ ಸ್ಮರಣೆ ಮಾಡ್ತಾ ಇದ್ದಾರೆ. ಹೇ ಸ್ವಾಮಿ, ಹೇ ಕ್ಷೀರಸಾಗರ ವಾಸನೆ, ಹೇ ಲೋಕ ಕಲ್ಯಾಣ ಭೂಷಣೆ, ಹೇ ರಮಾರಮಣನೆ, ಹೇ ಲಕ್ಷ್ಮೀರಮಣನೆ, ಹೇ ಭೂಪ್ರಿಯನೆ, ಹೇ ಭೂಜಾತಪ್ರಿಯನೆ, ಹೇ ದೇವದೇವೋತ್ತಮನೆ, ಹೇ ದೇವಕೀ ಗರ್ಭ ಸಂಜಾತನೆ, ಹೇ ಸ್ವಾಮಿ ನಾರಾಯಣ, ಹಿರಣ್ಯಾಕ್ಷನ ಅಟ್ಟಘಾತ ಮೈಮೇರೆಯುತ್ತಿದೆ, ಆತನ ಅಟ್ಟಘಾತವನ್ನು ನಿಗ್ರಹ ಮಾಡಿ ನೀನು ಆತನ ಸಂಹಾರ ಮಾಡಬೇಕಂತ ಹೇಳಿ ಸ್ವಾಮಿ ಎಲ್ಲ ನಾರಾಯಣ ನಾರಾಯಣ ಎನ್ನುವಾಗ ಹಿರಣ್ಯಾಕ್ಷನ ಮರ್ದನಕ್ಕೋಸ್ಕರವಾಗಿ ಸ್ವಾಮಿ ಅವತಾರವನ್ನೆತ್ತಿದ್ದಾನೆ. ಶ್ವೇತವರಾಹ ಅವತಾರ, ವರಾಹ ಅವತಾರ, ಎತ್ತಿದನಾಗ ಎತ್ತಿದನೋ ವರಾಹ ಅವತಾರ ಎತ್ತಿದನೋ. ಅವತಾರ ಕಿರನೋ
ಹಿರಣ್ಯಾಕ್ಷನ ಮರ್ದಿಸಲು ವರಾಹನಾಗಿ ಬರುತ್ತಿದನೋ, ವರಾಹ ಶ್ವೇತ ವರಾಹ ಶ್ವೇತ ವರಾಹ ವರಾಹ ಸ್ವಾಮಿಯಾಗಿ ಅವತಾರವನ್ನೆತ್ತಿದ. ಶಂಖ ಚಕ್ರ ಕದಾ ಪದ್ಮಗಳನ್ನ ನಾಲ್ಕು ಕೈಗಳನ್ನು ಹಿಡಿದು ತನ್ನ ದೇಹದಲ್ಲಿ ಮುಖದ ಭಾಗವನ್ನು ಮಾತ್ರ ಹೊಂದಿಯ ಮುಖವನ್ನಾಗಿಸಿಕೊಂಡು ಹಂದಿಯಾಗಿ ವರಾಹ ಸ್ವಾಮಿಯಾಗಿ ಅವತಾರವನ್ನೆತ್ತಿದ್ದಾನೆ. ಆ ವರಾಹ ಸ್ವಾಮಿಗೆ ಎಲ್ಲ ದೇವಾನುದೇವತೆಗಳು ನಮಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ವರಾಹ ಸ್ವಾಮಿಯ ಪಾದಕ್ಕೆ ಗೋವಿಂದ, ಶ್ವೇತ ವರಾಹ ಸ್ವಾಮಿಯ ಪಾದಕ್ಕೆ ಗೋವಿಂದ, ವರಾಹ ಸ್ವಾಮಿಯ ಪಾದಕ್ಕೆ ಗೋವಿಂದ. ವರಾಹ ಹಂದಿಯ ಮುಖವನ್ನು ಧರಿಸಿರುವಂತಹ ಸಂದರ್ಭ, ಎಲ್ಲ ದೇವಾನುದೇವತೆಗಳ ನಮಸ್ಕಾರವನ್ನು ಮಾಡಿ ಹೋಗು ಹೋಗು ಎನ್ನುವಾಗ ವರಾಹ ಸ್ವಾಮಿಗೆ ನಾಲ್ಕು ವೇದಗಳೇ ನಾಲ್ಕು ಕಾಲುಗಳು, ಯಜ್ಞದ ಯೂಪಸ್ತಂಭವೇ ಕೋರೆಯ ಹಲ್ಲು, ಯಾಗಗಳೆಲ್ಲ ದಂತಗಳು, ಚಯನವೆಂಬ ಅಗ್ನಿ ವೇದಿಕೆಯೇ ಮುಖ, ಅಗ್ನಿಯೇ ನಾಲಿಗೆ, ದರ್ಭೆಗಳೇ ರೋಮಗಳು, ಬ್ರಹ್ಮಸ್ಥಾನದಲ್ಲಿರುವ ಋತ್ವಿಕೇ ತಲೆ, ಅಹೋರಾತ್ರಿಗಳೇ ಒಡಲುಗಳು ಕಣ್ಣುಗಳು, ವೇದವೇ ಒಡಲು, ಸ್ವರಗಳೇ ಆಭರಣಗಳು, ಅಚ್ಚವೇ ಮೂಗು, ಸಾಮವೇದವೇ ಸ್ವಾಮವೇದದ ಘೋಷವೇ ಧ್ವನಿ, ಯಾಗ ದೀಕ್ಷೆಯೇ ಬಲವು, ದಕ್ಷಿಣೆಯೇ ಹೃದಯ. ಒಂದು ಯಾಗ ಸ್ತಂಭದಿಂದಲೇ ಶ್ವೇತ ವರಾಹವಾಗಿ ತಾನು ದಡ ದಡ ನಿನ್ನಂತ ಬರ್ತಾ ಇದ್ದಾನಂತೆ ಸ್ವಾಮಿ. ವಂದೇಯ ಹರಿ, ಈ ಹಿರಣ್ಯಾಕ್ಷನ ಮುಂದೆ ನಿಂತು ನಿನ್ನ ನಿಜವಾದ ರೂಪದಿಂದ ಯುದ್ಧವನ್ನು ಮಾಡಲು ಸದಳನಾಗಿ ನಾಚಿ ಹಂದಿಯಂತೆ ಬಂದೆಯೇನೋ, ಹಂದಿಯಂತೆ ಬಂದೆಯೇನೋ ನಿಲ್ಲ ಯುದ್ಧಕ್ಕೆ ಎಂದರೆ, ಹಿರಣ್ಯಾಕ್ಷನಿಗೂ ವರಾಹಸ್ವಾಮಿಗೂ ಯುದ್ಧ ಯಾವ ರೀತಿಯಾದಂತಹ ಯುದ್ಧ? ದರ ದರ ಹುಟ್ಟಿತು ಧರಣಿ ಮಂಡಲವು, ದಿಕ್ಕುಗಳೆಲ್ಲ ಕೋರೆ ಹಲ್ಲುಗಳಿಂದ ಹಿರಣ್ಯಾಕ್ಷನನ್ನು ನೂಕುತಿಹನು, ಕೋರೆ ಹಲ್ಲುಗಳಿಂದ ಎಡಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಕದೆಯಂತೆ ಅಪ್ಪಳಿಸಿ ಅರ್ಪಿಸಿ ಬಂದನಾಗ ಹಂದಿಯಾಗಿತಾ ಬಂದನು, ಹಂದಿಯಾಗಿತಾ ಬಂದನು. ವರಾಹಾವತಾರ ಇದು, ವರಾಹಾವತಾರ, ವರಾಹಾವತಾರ ಇದು, ವರಾಹಾವತಾರ. ಎತ್ತಿದ ನಾಗಸ್ವಾಮಿ ಹಂದಿಯ ಮುಖದ ಅವತಾರ, ಎತ್ತಿದ ನಾಗಸ್ವಾಮಿ ಹಂದಿಯ ಮುಖದ ಅವತಾರ. ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಖ, ಶಂಖ ಚಕ್ರಗಳಿದನು, ಕೊರೆ ಎನ್ನುತ್ತಾ ಕೊರೆದಿದನು, ಗುರು ಗುರು ಎನ್ನುತ್ತ ಬಂದನು. ವೇದ ದೋಷಗಳು ಮರಗಿದವು, ದೇವ ದೇವತೆಗಳು ಕೈಗೊಂಡಿದ್ದರು, ದೇವಲೋಕದಲ್ಲಿ ದುಂಬಿಗೆಗಳು ಶಮನಮ ಎಂದು ಭಾರಿಸಿದವು. ಎತ್ತ ನಾಗ ವರಾಹ ಮೇಲೆತ್ತ ನಾಗ ವರಾಹ, ಎತ್ತ ನಾಗ ವರಾಹ ಮೇಲೆತ್ತ ನಾಗ ವರಾಹ. ಸ್ವಾಮಿ ವರಾಹ, ಮುಸ್ಸಂಜೆ ಆಗ್ತಾ ಇದೆ, ಮುಸ್ಸಂಜೆ ಆಗ್ತಾ ಇದೆ. ಮುಸ್ಸಂಜೆ ವೇಳೆಯಲ್ಲಿ ಈ ದೇವಾನುದೇವತೆಗಳಿಗಲ್ಲದೆ ರಾಕ್ಷಸರಿಗೆ ವಿಪರೀತವಾದ ಶಕ್ತಿ, ಬೇಗ ಕೊಲ್ಲುವವನನ್ನ ಎನ್ನುವಾಗ ಮಹಾನುಭಾವನಾದ ವರಾಹ ಒಂದು ಬಾರಿ ಆ ಹಿರಣ್ಯಾಕ್ಷನನ್ನು ಎತ್ತಿ ತನ್ನ ಕೈಯಿಂದ ಹಿಡಿದು ಆತನ ತಲೆಯನ್ನ ತಿರುಚುಬಿಟ್ಟ. ಒಂದು ಕಡೆ ರುಂಡವನ್ನೆಸೆದ, ಒಂದು ಕಡೆ ಮುಂಡವನ್ನೆಸೆದ, ಕಾಲಿನಲ್ಲಿ ತುಳಿದು ಅಪ್ಪಳಿಸಿದ, ತನ್ನ ಕೋರೆಯ ದಾಡುಗಳಿಂದ ಆತನ ಮಣ್ಣಲ್ಲಿ ಮಣ್ಣಾಗಿ ಮಾಡಿಸ್ಬಿಟ್ಟು. ಈಗಲೂ ಹಂದಿಗಳಿಗೆ ಬಲವೇ ಕೋರೆ, ಕೋರೆಯ ದಾಡೆ. ಯಾರು ನೋಡ್ಲಿಲ್ಲ ಅಂದ್ರೆ ಹೋಯ್ತಾ ಅಲ್ಲಿ ಎಲ್ಲರೂ ಜೋಳದ ಗದ್ದೆಗೆ ನುಗ್ಗಿ. ಈಗ ಮಧ್ಯರಾತ್ರಿ ಸಿಗ್ತವ, ಗ್ಯಾರಂಟಿ ಸಿಗ್ತವ. ಸಿಗಾಕಂಡ್ರ ಇನ್ನು ಹನ್ನೊಂದು ದಿನಕ್ಕೆ ನಮ್ಮನ್ನು ಬುಕ್ ಮಾಡ್ಬೇಕಾಯ್ತ. ಹೇಗೆ ಮರೆಯಲಿ ಅಪ್ಪಾಜಿ ನಿಮ್ಮ ಅನ್ನಕ. ಹಾಗಾಗಿ ಭಗವಂತನ ಒಲುಮೆಯಿಂದ ಎಲ್ಲ ದೇವಾನುದೇವತೆಗಳು ಶಾಂತನಾಗುವರಾಹ ಎಂದು ಆ ಸ್ವಾಮಿ ತನ್ನ ಕೋರೆ ದಾಡೆಯ ಮೇಲೆ ಭೂದೇವಿಯನ್ನ ಹೊತ್ತುಕೊಂಡ. ಭೂಮಿಜ ಭೂಮಿಯನ್ನು ಹೊತ್ತುಕೊಂಡಿದ್ದಾನೆ ಆ ಸ್ವಾಮಿಯನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಇದ್ದಾರಂತೆ. ವರಾಹ ಸ್ವಾಮಿಯವರ ಪಾದಕ್ಕೆ ಗೋವಿಂದ,
ನೋಡಿ, ವರಾಗ ತನ್ನ ಕೋರೆಯ ದಾಡೆಯ ಮೇಲೆ ಭೂಮಿಯನ್ನು ಹೊತ್ತುಕೊಂಡು ಬರುವಾಗ ಸ್ವಾಮಿ ಹಣೆಯಲ್ಲಿ ಬೆವರು ಬಂತು. ದೇವರನ್ನ ಆ ಭೂದೇವಿ ಪ್ರಸಾದ ಅಂತ ತಿಂದಳು. ತಕ್ಷಣವೇ ಭೂದೇವಿ ಗರ್ಭವತಿಯಾದಳು. ಆ ಗರ್ಭವನ್ನ ಸೀಳಿ ಬಂದವನೇ ಗ್ರಹದಲ್ಲಿ ಮೂರನೇ ಗ್ರಹವಾದ ಮಂಗಳ ಗ್ರಹ. ಅಂಗಾರಕ ಭೂಮಿ ಜಾತ ಭೂದೇವಿಯ ಮಗ. ಹಾಗಾಗಿ ಭೂಜಾತೆಯಾಗಿ ಭೂಜಾತನಾಗಿ ಹುಟ್ಟಿ ಬಂದವನೇ ಮಂಗಳ. ಆ ವರಾಹಸ್ವಾಮಿ ತಾನು ಅವತಾರವನ್ನೆತ್ತಿ, ತನ್ನ ಮೊದಲನೇ ಅವತಾರ ಮತ್ಸ್ಯಾವತಾರ, ಎರಡನೇ ಅವತಾರ ಕುರ್ಮಾವತಾರ, ಮೂರನೇ ಅವತಾರವೇ ವರಾಹಾವತಾರ. ಎಷ್ಟನೇ ಅವತಾರ? ಸರಿ, ಮತ ಚೆನ್ನಾಗಿ ಕೇಳ್ತಾವ್ರ ಕಥ. ಮೂರನೇ ಅವತಾರ. ಆ ಎಲ್ಲರೂ ಕೂಡ ಆ ವರಾಹಸ್ವಾಮಿಯ ಮಂಗಳವನ್ನ ಹಾಡಿ ದೇವಲೋಕಕ್ಕೆ ಕಳಿಸಿರುವಂತಹ ಸಂದರ್ಭ.